Hello everyone, welcome to Lakshmi Tutorials. Dear friends, ivattin class alli naavu psychology ondu concept anna discussion madana. Okay, ee video tamellargu useful agirutte anta bhavista, useful agide ansidre like maadi, share maadi, hage subscribe maadi anta helta video na start madana. Dear friends, idu psychology alli moorne video. Indina eradu video galalli naavu manovijnana andre enu, shaikshanika manovijnana andre enu, hage manovijnanada vivida shakhegalu yavuvu, ಬೆಳವಣಿಗೆ ಮತ್ತು ವಿಕಾಸ ಅಂತಂದರೆ ಏನು, ಅವುಗಳ ನಡುವೆ ಇರುವಂತಹ ಡಿಫರೆನ್ಸ್ ಏನು, ಹಾಗೆ ವಿಕಾಸದ ತತ್ವಗಳೇನು ಅನ್ನೋದ್ರ ಬಗ್ಗೆ ಎಲ್ಲ ಡಿಸ್ಕಷನ್ ಮಾಡಿದ್ವಿ. ಇವತ್ತಿನ ಕ್ಲಾಸಲ್ಲಿ ನಾವು ವಿಕಾಸದ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳು ಯಾವುವು ಅನ್ನೋದನ್ನು ಡಿಸ್ಕಷನ್ ಮಾಡೋಣ. ಓಕೆ ಡಿಯರ್ ಫ್ರೆಂಡ್ಸ್, ವಿಕಾಸದ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳು ಯಾವ್ಯಾವು ಅಂತಂದರೆ, ಹಿಂದಿನ ತರಗತಿಯಲ್ಲಿ ನಾವು ವಿಕಾಸ ಅಂತಂದರೆ ಏನು ಅಂತ ತಿಳ್ಕೊಂಡಿದ್ವಿ, ಹೌದಲ್ವಾ? ವಿಕಾಸ ಅಂತಂದರೆ ಮನುಷ್ಯನ ಓವರಾಲ್ ಡೆವಲಪ್ಮೆಂಟ್ ಅಂತ ಹೇಳ್ಬೋದು ಅಲ್ವಾ. ಒಬ್ಬ ಮನುಷ್ಯನ ಸಾಮಾಜಿಕ, ಭೌತಿಕ, ಬೌದ್ಧಿಕ ಎಲ್ಲ ರೀತಿಯ ಬೆಳವಣಿಗೆಯನ್ನೇ ನಾವು ವಿಕಾಸ ಅಂತ ಕರಿತೀವಿ. ಅಂಥ ವಿಕಾಸದ ಮೇಲೆ ಪ್ರಭಾವ ಬೀರುವಂಥ ಅಂಶಗಳು ಯಾವ್ಯಾವು ಅಂತಂದರೆ, ಅನುವಂಶೀಯತೆ ಮತ್ತು ಪರಿಸರ, ಹೆರಿಡಿಟಿ ಮತ್ತು ಎನ್ವೈರನ್ಮೆಂಟ್, ಇವೆರಡೂ ಕೂಡ ಅತ್ಯಂತ ಪ್ರಮುಖವಾಗಿ ಪ್ರಭಾವ ಬೀರುವಂತಹ ಅಂಶಗಳಾಗಿವೆ. ಇವೆರಡರ ಪ್ರಭಾವ ವಿಕಾಸದ ಮೇಲೆ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನು ಒಂದು ಎಕ್ಸಾಂಪಲ್ ಮೂಲಕ ಹೇಳ್ಬೋದು. ಹೇಗೆ ಅಂತಂದರೆ, ಒಂದು ಫಲ ನಮಗೆ ಚೆನ್ನಾಗಿರಬೇಕು ಅಂತಂದರೆ, ಒಂದು ಫ್ರೂಟ್ ಚೆನ್ನಾಗಿರಬೇಕು ಅಂತಂದರೆ ಮೊದಲಿಗೆ ಬೀಜ ಚೆನ್ನಾಗಿರಬೇಕು ಅಲ್ವಾ. ಬೀಜ ಅನ್ನೋದು ತುಂಬಾ ಚೆನ್ನಾಗಿರಬೇಕು, ಆಗ ಮಾತ್ರ ನಮಗೆ ಉತ್ತಮ ಫಲ ಬರೋದಕ್ಕೆ ಸಾಧ್ಯ. ಬರೀ ಬೀಜ ಚೆನ್ನಾಗಿದ್ದರೆ ಸಾಕ, ಅದ್ರ ಜೊತೆಗೆ ಭೂಮಿ ಕೂಡ ಚೆನ್ನಾಗಿರಬೇಕು, ಆಗ ಮಾತ್ರ ನಮಗೆ ಉತ್ತಮ ಫಲ ಲಭಿಸುತ್ತೆ, ಹೌದಲ್ವಾ? ಅದೇ ರೀತಿ ನಮ್ಮ ವ್ಯಕ್ತಿತ್ವವನ್ನು ನಾವು ಈ ಫಲಕ್ಕೆ ಕಂಪೇರ್ ಮಾಡ್ಬೋದು. ವ್ಯಕ್ತಿತ್ವವನ್ನು ಈ ಫಲಕ್ಕೆ ಕಂಪೇರ್ ಮಾಡಿದಾಗ ಬೀಜ ಅನ್ನೋದು ಅನುವಂಶೀಯತೆ, ಅಂದರೆ ಅನುವಂಶೀಯತೆಯನ್ನು ನಾವು ಬೀಜಕ್ಕೆ ಕಂಪೇರ್ ಮಾಡ್ಬೋದು, ಅನುವಂಶೀಯತೆಯನ್ನು ಬೀಜಕ್ಕೆ ಕಂಪೇರ್ ಮಾಡ್ಬೋದು, ಹಾಗೆ ಪರಿಸರನ ಭೂಮಿಗೆ ಕಂಪೇರ್ ಮಾಡ್ಬೋದು. ಅಂತಂದರೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಚೆನ್ನಾಗಿರಬೇಕು, ಅತ್ಯುತ್ತಮವಾಗಿರಬೇಕು ಅಂತಂದರೆ ಅದಕ್ಕೋಸ್ಕರ ಯಾವೆಲ್ಲ ಅಂಶಗಳು ಬೇಕಾಗುತ್ತೆ ಅಂದರೆ, ಅದು ಅನುವಂಶೀಯತೆ ಹಾಗೂ ಪರಿಸರ. ಅನುವಂಶೀಯತೆಯೂ ಚೆನ್ನಾಗಿರಬೇಕು, ಹಾಗೆ ಪರಿಸರ ಕೂಡ ಚೆನ್ನಾಗಿರಬೇಕು. ಅವೆರಡೂ ಚೆನ್ನಾಗಿದ್ದಾಗ ಒಬ್ಬ ವ್ಯಕ್ತಿ ಉತ್ತಮ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ಬೋದು. ಓಕೆ, ಹಾಗಾದರೆ ಅನುವಂಶೀಯತೆ ಅಂತಂದರೆ ಏನು ಅಂತ ನೋಡೋಣ. ಅನುವಂಶೀಯತೆ, ಹೆರಿಡಿಟಿ ಅಂತಂದರೆ ಏನು? ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಯಾವುದಾದ್ರೂ ಒಂದು ಮಗುವನ್ನ ನೋಡಿದ ತಕ್ಷಣ ನಾವು ಏನಂತ ಹೇಳ್ತೀವಿ, ಈ ಮಗುವಿನ ಕಣ್ಣು ಅಮ್ಮನಿಗಿದ್ದಂಗೆ ಇದೆ, ಅಥವಾ ಅವ್ರ ತಂದೆಗಿದ್ದಂಗೆ ಇದೆ, ಈ ಮಗುವಿನ ಮೂಗು ಅವ್ರ ತಂದೆ ಥರನೇ ಇದೆ, ಅಥವಾ ಅವರ ಅಜ್ಜಿ ಥರ ಇದೆ, ಅವರ ಅಜ್ಜ ಥರ ಇದೆ ಅಂತ ಹೋಲಿಕೆನ ಮಾಡ್ತಾ ಇರ್ತೀವಲ್ವ. ಒಂದು ಮಗುವನ್ನ ನಾವು ಆ ಮಗುವಿನ ಪೇರೆಂಟ್ಸ್ಗೆ, ಹಾಗೆ ಗ್ರ್ಯಾಂಡ್ ಪೇರೆಂಟ್ಸ್ಗೆ ಕಂಪೇರ್ ಮಾಡ್ತಾ ಇರ್ತೀವಿ. ಅಂತಂದರೆ ಏನು ಅಂತ ಅರ್ಥ ಅಂದರೆ, ಅವರ ತಂದೆ ತಾಯಿಗಳಿಂದ ಹಾಗೆ ಅವರ ಅಜ್ಜ ಅಜ್ಜಿಯಿಂದ ಒಂದಷ್ಟು ಗುಣಲಕ್ಷಣಗಳನ್ನು ಮಗುಗೆ ಪಾಸ್ ಆಗಿರುತ್ತೆ, ಮಗು ಪಡ್ಕೊಂಡಿರುತ್ತೆ. ಆ ಗುಣಗಳನ್ನೇ ನಾವೇನಂತ ಕರಿತೀವಿ, ಅನುವಂಶೀಯತೆ ಅಂತ ಕರಿತೀವಿ. ಓಕೆ, ಈ ಅನುವಂಶೀಯತೆ ಅನ್ನೋದು ಏನು ಅಂತಂದರೆ, ಗುಣಲಕ್ಷಣಗಳನ್ನು ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಸಾಗಿಸೋದನ್ನೇ ನಾವೇನಂತ ಕರಿತೀವಿ, ಅನುವಂಶೀಯತೆ ಅಂತ ಕರಿತೀವಿ. ಓಕೆ, ಅಂತಂದರೆ ತಂದೆ ತಾಯಿಗಳಿಂದ, ತಂದೆ ಮತ್ತು ತಾಯಿಯಿಂದ ಗುಣಲಕ್ಷಣಗಳನ್ನು ಬಳುವಳಿಯಾಗಿ ಪಡೆಯುವಂಥದ್ದನ್ನೇ ನಾವು ಅನುವಂಶೀಯತೆ ಅಂತ ಕರಿತೀವಿ. ಡಿಯರ್ ಫ್ರೆಂಡ್ಸ್, ನಾನಿಲ್ಲಿ ಒಂದು ಕಿವಿ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ಸೈಕಾಲಜಿನ ಕಷ್ಟವಾದ ಸಬ್ಜೆಕ್ಟ್ ಅಂತ ತಿಳ್ಕೊಳ್ತಾ ಇದ್ದೀರೋ ಅವ್ರಿಗೊಂದು ಕಿವಿ ಮಾತು. ಏನದು ಅಂತಂದರೆ, ಈ ಸೈಕಾಲಜಿಯಲ್ಲಿ ನಾವು ಏನು ಓದ್ತೀವಿ ಅಂತಂದರೆ, ನಾವು ಚಿಕ್ಕ ವಯಸ್ಸಿನಿಂದ ಇದುವರೆಗೂ ನಡೆದು ಬಂದಂತಹ ಹಂತಗಳೇನಿದ್ದಾವೆ ಅದನ್ನೇ ನಾವಿಲ್ಲಿ ಥಿಯೋರಿಟಿಕಲ್ ಆಗಿ ಓದ್ತೀವಿ ಅಷ್ಟೇ. ನಾವು ಪ್ರಾಕ್ಟಿಕಲ್ ಆಗಿ ಇದನ್ನು ನಾವು ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ. ಈವನ್ ನಮ್ಮ ಮಕ್ಕಳು ಯಾವ್ಯಾವ ಹಂತದಲ್ಲಿ ಹೇಗೆ ಬಿಹೇವ್ ಮಾಡ್ತಾರೆ, ಅವ್ರ ಬೆಳವಣಿಗೆ ಹೇಗಿದೆ, ಅವರ ವಿಕಾಸ ಹೇಗಿದೆ ಅನ್ನೋದನ್ನು ನಾವು ಡೈಲಿ ಲೈಫಲ್ಲಿ ಅಬ್ಸರ್ವ್ ಮಾಡ್ತಾನೆ ಇರ್ತೀವಿ ಅಲ್ವಾ. ಸೊ ಅದನ್ನೇ ನಾವಿಲ್ಲಿ ಥಿಯೋರಿಟಿಕಲ್ ಆಗಿ ಓದ್ತಾ ಇರ್ತೀವಿ. ಯಾರೆಲ್ಲ ಎಕ್ಸಾಮ್ ಪರ್ಪಸ್ಗೆ ಓದಬೇಕು ಅಂತ ಫೀಲ್ ಆಗ್ತಾ ಇದ್ದೀರಾ, ಅವ್ರಿಗೆ ಈ ಸಬ್ಜೆಕ್ಟು ನಿಜವಾಗ್ಲೂ ಡಿಫಿಕಲ್ಟ್ ಅಂತಲೇ ಅನಿಸುತ್ತೆ. ನಾವು ಎಕ್ಸಾಮ್ ಪರ್ಪಸ್ಗೆ ಇದೊಂದು ಸಬ್ಜೆಕ್ಟ್ ಅಂತ ತಿಳ್ಕೊಳ್ದಿರಾ, ನಮ್ಮ ಡೈಲಿ ಲೈಫಲ್ಲಿ ನಾವು ಯಾವ್ಯಾವ ಹಂತಗಳನ್ನು ದಾಟ್ ಬಂದಿದ್ದೀವಿ, ಈಗ ನಮ್ಮ ಕಣ್ಣೆದುರಿಗೆ ಇರುವಂತಹ ಮಕ್ಕಳು ಯಾವ್ಯಾವ ಹಂತದಲ್ಲಿ ಹೇಗೆಲ್ಲ ಬಿಹೇವ್ ಮಾಡ್ತಿದ್ದಾರೆ, ಹೇಗೆಲ್ಲ ಅವ್ರ ದೇಹದಲ್ಲಿ ಬದಲಾವಣೆಗಳಾಗ್ತಾ ಇದ್ದಾವೆ, ಅವರು ಹೇಗೆಲ್ಲ ವಿಕಾಸ ಹೊಂದುತ್ತಾ ಇದ್ದಾರೆ ಅನ್ನೋದನ್ನು ನಾವು ಅಬ್ಸರ್ವ್ ಮಾಡಿಕೊಂಡು ಅದನ್ನು ನಾವು ಕಂಪೇರ್ ಮಾಡಿಕೊಂಡು ಓದ್ತಾ ಹೋದರೆ ನಮಗಿದು ತುಂಬ ಈಸಿ ಅನಿಸುತ್ತೆ, ಹಾಗೆ ತುಂಬ ಇಂಟ್ರೆಸ್ಟಿಂಗಾಗೂ ಇರುತ್ತೆ. ಸೊ ಈಗ ಅನುವಂಶೀಯತೆ ಬಗ್ಗೆ ತಿಳ್ಕೊಳ್ತಾ ಇದ್ವಿ ಅಲ್ವಾ. ಸೊ ಅನುವಂಶೀಯತೆ ಅಂತಂದರೆ ಏನು ಅಂತಂದರೆ, ಗುಣಲಕ್ಷಣಗಳನ್ನು ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಸಾಗಿಸೋದನ್ನೇ
ನಾವು ಅನುವಂಶೀಯತೆ ಅಂತ ಕರಿತೀವಿ. ಒಂದು ಪೀಳಿಗೆ ಗುಣಲಕ್ಷಣಗಳು ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ, ಅಂದರೆ ಅಜ್ಜ ಅಜ್ಜಿಯಿಂದ ತಂದೆ ತಾಯಿಗೆ, ತಂದೆ ತಾಯಿಯಿಂದ ಮಕ್ಕಳಿಗೆ ಗುಣಲಕ್ಷಣಗಳು ಏನಿದೆ ಇವು ವರ್ಗಾವಣೆ ಆಗುತ್ತೆ. ಹೀಗೆ ವರ್ಗಾವಣೆ ಆಗೋದನ್ನೇ, ಇಂತಹ ಗುಣಗಳನ್ನೇ ನಾವು ಅನುವಂಶೀಯತೆ ಅಂತ ಕರಿತೀವಿ. ಹೇಗೆ ಈ ಅನುವಂಶೀಯತೆ, ಹೇಗೆ ಈ ಗುಣಲಕ್ಷಣಗಳು ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ವರ್ಗಾವಣೆ ಆಗುತ್ತೆ ಅಂತಂದರೆ, ಗರ್ಭಧಾರಣೆಯ ಸಮಯದಲ್ಲಿ ತಾಯಿಯ ಅಂಡಾಣು ಹಾಗೆ ತಂದೆಯ ವೀರ್ಯಾಣು ಇವೆರಡೂ ಸಂಯೋಜನೆ ಒಂದು ಯುಗ್ಮಕೋಶ ಅಥವಾ ಝೈಗೋಟ್ ಅನ್ನೋದು ಫಾರ್ಮ್ ಆಗುತ್ತೆ. ಇಲ್ಲಿ ಈ ಝೈಗೋಟ್ ಅನ್ನೋದು ಸಿಂಗಲ್ ಸೆಲ್ಲಿಂದ ಫಾರ್ಮ್ ಆಗಿ ಇದು ಮಲ್ಟಿಪ್ಲೈ ಆಗ್ತಾ 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 ದ್ವಿಗುಣಗೊಳ್ತಾ ಅದು ಒಂದು ಜೀವಿಯಾಗಿ ರೂಪುಗೊಳ್ಳುತ್ತೆ. ಅಂತಂದರೆ ಬೆಳವಣಿಗೆ ಮತ್ತು ವಿಕಾಸ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತಂದರೆ, ಯಾವ ಹಂತದಿಂದ ಬೆಳವಣಿಗೆ ಮತ್ತು ವಿಕಾಸ ಅನ್ನೋದು ಸ್ಟಾರ್ಟ್ ಆಗುತ್ತೆ ಅಂತಂದರೆ, ಅದು ಮಗು ಹುಟ್ಟೋದಕ್ಕಿಂತ ಮುಂಚೆನೆ, ಅಂದರೆ ಗರ್ಭಕೋಶದಲ್ಲಿನೇ ಬೆಳವಣಿಗೆ ಮತ್ತು ವಿಕಾಸ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಇದು ಒಂದು ಸಲ ಇದು ಎಕ್ಸಾಮಲ್ಲಿ ಅರೈಸ್ ಆಗಿತ್ತು. ಏನಂತಂದರೆ ವಿಕಾಸ ಅನ್ನೋದು ಯಾವ ಹಂತದಿಂದ ಪ್ರಾರಂಭ ಆಗುತ್ತೆ ಅಂತ, ಅಂದರೆ ಜನನ ಪೂರ್ವದಿಂದಲೇ ವಿಕಾಸ ಅನ್ನೋದು ಪ್ರಾರಂಭ ಆಗಿರುತ್ತೆ. ಓಕೆ, ಸೊ ಬೆಳವಣಿಗೆ ಮತ್ತು ವಿಕಾಸ ಅನ್ನೋದು ಈ ಯುಗ್ಮಕೋಶ ಅಂತಂದರೆ ಜನನ ಪೂರ್ವದಿಂದಲೇ ಸ್ಟಾರ್ಟ್ ಆಗಿರುತ್ತೆ ಅಂತ. ಓಕೆ, ಹಾಗಾದರೆ ಈ ಗುಣಗಳನ್ನು ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಯಾವ ರೀತಿ ವರ್ಗಾವಣೆ ಆಗುತ್ತೆ, ವರ್ಗಾವಣೆ ಮಾಡುವಂಥ ಅಂಶಗಳು ಯಾವುವು, ಯಾವುದರಿಂದ ಇದು ವರ್ಗಾವಣೆ ಆಗುತ್ತೆ ಅಂತಂದರೆ, ಅವನ್ನೇ ನಾವು ಹೇಳೋದು ವಂಶವಾಹಿಗಳು ಅಂತ. ವಂಶವಾಹಿಗಳು ಯಾವುವು ಅಂತಂದರೆ ವರ್ಣತಂತುಗಳು, ಅದನ್ನು ನಾವು ಕ್ರೋಮೋಸೋಮ್ಸ್ ಅಂತ ಕರಿತೀವಿ. ಈ ಕ್ರೋಮೋಸೋಮ್ಸನ್ನೇ ನಾವು ವಂಶವಾಹಿಗಳು ಅಂತ ಕರಿತೀವಿ. ಈ ಕ್ರೋಮೋಸೋಮ್ಸಲ್ಲಿ ವರ್ಣತಂತುಗಳಲ್ಲಿ ಲಕ್ಷಾಂತರ ಗುಣಾಣುಗಳು ಇರ್ತವೆ. ಗುಣಾಣುಗಳು ಅಂತಂದರೆ ಜೀನ್ಸ್ಗಳಿರ್ತವೆ. ಈ ಜೀನ್ಸಿಂದನೇ ನಮಗೆ ಒಂದು ಗುಣಲಕ್ಷಣಗಳು ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಟ್ರಾನ್ಸ್ಫರ್ ಆಗುವಂಥದ್ದು. ಈ ವರ್ಣತಂತುಗಳಲ್ಲಿ ಲಕ್ಷಾಂತರ ಗುಣಾಣುಗಳು ಇರ್ತವೆ, ಜೀನ್ಸ್ ಇರ್ತವೆ. ಆ ಜೀನ್ಸೇ ನಮಗೆ ಗುಣಲಕ್ಷಣಗಳನ್ನು ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ವರ್ಗಾವಣೆ ಮಾಡುವಂಥದ್ದು. ಓಕೆ, ಈಗ ಮಾನವನ ಜೀವಕೋಶಗಳನ್ನು ತಗೊಂಡಾಗ ಒಂದು ಜೀವಕೋಶದಲ್ಲಿ ಎಷ್ಟು ವರ್ಣತಂತುಗಳು ಇರ್ತವೆ ಅಂತಂದರೆ, ಅದು 46 ವರ್ಣತಂತುಗಳು ಇರ್ತವೆ. ಜೊತೆಯಲ್ಲಿ ಹೇಳೋದಾದರೆ, ಅಂದರೆ ಜೊತೆ ಅಂದರೆ ಪೇರ್ಸಲ್ಲಿ ಹೇಳೋದಾದರೆ ಎಷ್ಟು ಪೇರ್ ಇರುತ್ತೆ, 23 ಪೇರ್ಸ್ ಇರುತ್ತೆ. 23 ಪೇರ್ಸಷ್ಟು ವರ್ಣತಂತುಗಳು ಅಥವಾ ಕ್ರೋಮೋಸೋಮ್ಸ್ ಇರ್ತವೆ. ಈ 23 ಪೇರ್ಸ್ ಕ್ರೋಮೋಸೋಮ್ಸಲ್ಲಿ 22 ಪೇರ್ಸ್ ಏನಿದೆ ಇದನ್ನು ನಾವು ಸಾಮಾನ್ಯ ವರ್ಣತಂತುಗಳು ಅಂತ ಕರಿತೀವಿ. ಸಾಮಾನ್ಯ ವರ್ಣತಂತುಗಳು ಅಂದರೆ ಆಟೋಸೋಮ್ಸ್ ಅಂತ ಕರಿತೀವಿ. ಒಂದು ಜೊತೆ ಲಿಂಗವರ್ಣ ಅಥವಾ ಸೆಕ್ಸ್ ಕ್ರೋಮೋಸೋಮ್ಸ್ ಅಂತ ಕರಿತೀವಿ. ಇದರಿಂದನೇ ಒಂದು ಮಗುವಿನ ಲಿಂಗ ನಿರ್ಣಯ ಆಗುವಂಥದ್ದು. ಹೆಣ್ಣಿನಲ್ಲಿ ಯಾವ ಥರ ಲಿಂಗವರ್ಣ ಇರುತ್ತೆ ಅಂತಂದರೆ ಅದು XX, ಹೆಣ್ಣಿನಲ್ಲಿ XX ಅಂತ ಇರುತ್ತೆ. ಹಾಗೆ ಗಂಡಿನಲ್ಲಿ XY ವರ್ಣತಂತುಗಳು ಇರ್ತವೆ. ಸೊ ಇದರಿಂದನೇ ನಮಗೆ ಮಗುವಿನ ಲಿಂಗ ನಿರ್ಧಾರ ಆಗುತ್ತೆ. ಓಕೆ, ಇಲ್ಲಿರುವಂಥ ಎಕ್ಸ್ ಮತ್ತು ಎಕ್ಸ್ ಕ್ರೋಮೋಸೋಮ್, ಹೆಣ್ಣಿನಲ್ಲಿರುವಂಥ XX ಕ್ರೋಮೋಸೋಮ್, ಹಾಗೆ ಗಂಡಿನಲ್ಲಿ ಯಾವ ಕ್ರೋಮೋಸೋಮ್ಸ್ ಇರ್ತವೆ ಅಂತಂದರೆ XY ಇರುತ್ತೆ. ಎಕ್ಸ್ ಮತ್ತು ಎಕ್ಸ್ ಸಂಯೋಗ ಆದಾಗ ಅದು ಹೆಣ್ಣು ಮಗು ಆಗಿರುತ್ತೆ. ಓಕೆ, ಹಾಗೆ ಎಕ್ಸ್ ಮತ್ತು ವೈ ಸಂಯೋಗ ಆದಾಗ ಗಂಡು ಮಗು ಆಗಿರುತ್ತೆ. ಸೊ ಒಂದು ಮಗುವಿನ ಲಿಂಗವನ್ನು ಡಿಟರ್ಮೈನ್ ಮಾಡೋದಕ್ಕೆ ಒಂದು ಜೊತೆ ವರ್ಣತಂತುಗಳು ಇರ್ತವೆ. ಓಕೆ, ಇದ್ರ ಮೇಲೆ ಕ್ವೆಶನ್ ಅರೈಸ್ ಆಗಿತ್ತು, ಮಾನವನ ಜೀವಕೋಶದಲ್ಲಿ ಎಷ್ಟು ವರ್ಣತಂತುಗಳು ಇರ್ತವೆ ಅಂತ. ಎಷ್ಟು ಅಂತಂದರೆ ಕನ್ಫ್ಯೂಷನ್ ಆಗಬಾರ್ದು, ಇಲ್ಲಿ ನಂಬರ್ಸ್ ಮಾತ್ರ ಕೇಳಿದರೆ 46. ಓಕೆ, 46 ವರ್ಣತಂತುಗಳು ಇರ್ತವೆ. ಓಕೆ, ಏರ್ಸಲ್ಲಿ ಕೊಟ್ಟಿದ್ರೆ ಅಂದರೆ ಜೊತೆಯಾಗಿ ಕೊಟ್ಟಿದ್ರೆ ಎಷ್ಟು ಜೊತೆ ಅಂತ ಹೇಳಬೇಕು, ಇದರಲ್ಲಿ ಎಕ್ಸಾಕ್ಟ್ಲಿ 23 ಜೊತೆ ವರ್ಣತಂತುಗಳು. ಓಕೆ, ಸೊ ಇದ್ರ ಮೇಲೆ ಕ್ವೆಶನ್ ಅರೈಸ್ ಆಗಿತ್ತು, ಇದರಲ್ಲಿ 23 ಜೊತೆಯಲ್ಲಿ 22 ಜೊತೆ ವರ್ಣತಂತುಗಳು ಸಾಮಾನ್ಯ ವರ್ಣತಂತುಗಳು, ಹಾಗೆ ಒಂದು ಜೊತೆ ವರ್ಣತಂತುಗಳು ಲಿಂಗ ನಿರ್ಧಾರಕ ವರ್ಣತಂತುಗಳು. ಓಕೆ, ಲಿಂಗ ವರ್ಣತಂತುಗಳು ಆಗಿರ್ತವೆ. ಹೀಗೆ ನಾವು ಅನುವಂಶೀಯವಾಗಿ ಪಡೆಯುವಂತಹ ಗುಣಲಕ್ಷಣಗಳಿಗೆ ಎಕ್ಸಾಂಪಲ್ ಹೇಳೋದಾದರೆ, ಒಂದು ಮಗುವಿನ ಕಣ್ಣಿನ ರಚನೆ ಆಗಿರಬಹುದು, ಕಣ್ಣಿನ ಬಣ್ಣ ಆಗಿರಬಹುದು, ದೇಹದ ಆಕಾರ ಆಗಿರಬಹುದು, ಕೂದಲಾಗಿರಬಹುದು, ಚರ್ಮದ ಬಣ್ಣ ಆಗಿರಬಹುದು, ತಲೆಯ ಗಾತ್ರ, ಕೈ ಬೆರಳು ವಿನ್ಯಾಸ, ಲೈಂಗಿಕ ಪಕ್ವತೆಯ ಕಾಲ, ದೇಹದ ದೃಢತೆ, ಬುದ್ಧಿಶಕ್ತಿ, ಭಾವನೆ, ಆಲೋಚನೆ, ಇವೆಲ್ಲವೂ ಸಹ ನಮಗೆ ಅನುವಂಶೀಯವಾಗಿ ಬಂದಿರೋವಂಥದ್ದು, ಸ್ಥಿರವಾಗಿರುವಂಥದ್ದು. ಈ ಗುಣಗಳು ನಮಗೇನು ಅನುವಂಶೀಯವಾಗಿ ಬಂದಿರುತ್ತೆ ಆ ಗುಣಗಳು ಸ್ಥಿರವಾಗಿರುತ್ತವೆ, ಅಂದರೆ ಇದರಲ್ಲಿ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಓಕೆ, ಸೊ ಹಾಗಾಗಿ ಈ ಗುಣಗಳನ್ನು ಅನುವಂಶೀಯವಾಗಿ ಪಡೆಯುವಂತಹ ಗುಣಗಳನ್ನು ನಾವೇನಂತ ಕರಿತೀವಿ, ಅವು ಸ್ಥಿರವಾದ ಗುಣಗಳು ಅಂತ ಕರಿತೀವಿ. ಸೊ ಟೋಟಲಿ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಯಾವುದ್ಯಾವುದು ಅಂತಂದರೆ,
ಅನುವಂಶೀಯತೆ ಅಂತಂದರೆ ಗುಣಲಕ್ಷಣಗಳು ತಂದೆ ತಾಯಿಗಳಿಂದ ಬಳುವಳಿಯಾಗಿ ಬರುವಂಥದ್ದು, ಇದೊಂದು ಪಾಯಿಂಟು. ಹಾಗೆ ವಿಕಾಸ ಅನ್ನೋದು ಯಾವ ಹಂತದಿಂದ ಪ್ರಾರಂಭ ಆಗುತ್ತೆ ಅಂತಂದರೆ ಯುಗ್ಮಕೋಶ ಅಥವಾ ಝೈಗೋಟ್ ಹಂತದಿಂದ, ಅಂದರೆ ಜನನ ಪೂರ್ವದಿಂದಲೂ ಇದು ಸ್ಟಾರ್ಟ್ ಆಗುತ್ತೆ, ವಿಕಾಸ ಅನ್ನೋದು ಸ್ಟಾರ್ಟ್ ಆಗುತ್ತೆ ಅನ್ನೋದು. ಹಾಗೆ ಅನುವಂಶೀಯತೆಯ ಮೂಲ ಘಟಕಗಳು ಯಾವುವು ಅಂತ ಕ್ವಶನ್ ಕೇಳಿದಾಗ, ಗುಣಾಣುಗಳು ಅಥವಾ ಜೀನ್ಸ್ ಅನ್ನೋದು ಅನುವಂಶೀಯತೆಯ ಮೂಲ ಘಟಕಗಳಾಗಿರ್ತವೆ. ಹಾಗೆ ಮಾನವನ ಜೀವಕೋಶದಲ್ಲಿ ಎಷ್ಟು ವರ್ಣತಂತುಗಳು ಇರ್ತವೆ ಅಂತಂದರೆ 23 ಜೊತೆ ವರ್ಣತಂತುಗಳು ಇರ್ತವೆ. ಇದರಲ್ಲಿ 22 ಜೊತೆ ಸಾಮಾನ್ಯ ವರ್ಣತಂತು, ಹಾಗೆ 1 ಜೊತೆ ಲಿಂಗವರ್ಣತಂತು ಆಗಿರುತ್ತೆ. ಹೆಣ್ಣಿನಲ್ಲಿರುವಂಥ ಲಿಂಗವರ್ಣತಂತು ಯಾವುದು ಅಂದರೆ XX, ಗಂಡಿನಲ್ಲಿರುವಂಥದ್ದು XY ಅಂತ. ಓಕೆ, ಹಾಗೆ ಯಾವ್ಯಾವ ಗುಣಗಳು ನಮಗೆ ಅನುವಂಶೀಯವಾಗಿ ಬರ್ತವೆ ಅಂದರೆ ದೇಹದ ಆಕಾರ, ಕಣ್ಣಿನ ಬಣ್ಣ, ಕೂದಲು, ಚರ್ಮದ ಬಣ್ಣ, ತಲೆಯ ಗಾತ್ರ, ಕೈ ಬೆರಳು ವಿನ್ಯಾಸ, ಲೈಂಗಿಕ ಪಕ್ವತೆಯ ಕಾಲ, ದೇಹದ ದೃಢತೆ, ಬುದ್ಧಿಶಕ್ತಿ, ಭಾವನೆ, ಆಲೋಚನೆ. ಹಾಗೆ ಇವೆಲ್ಲ ಗುಣಗಳ ಜೊತೆಗೆ ಕೆಲವೊಂದು ಡಿಸೀಸಸ್ಸು ಕೂಡ ಅನುವಂಶೀಯವಾಗಿ ಮಕ್ಕಳಿಗೆ ವರ್ಗಾವಣೆ ಆಗುತ್ತೆ. ಹಾಗೆ ಅನುವಂಶೀಯತೆಯಿಂದ ಪಡೆದಂತಹ ಗುಣಗಳು ಸ್ಥಿರವಾಗಿರ್ತವೆ. ಓಕೆ, ಅದನ್ನು ನಾವು ಚೇಂಜ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗೆ ಇದರಲ್ಲಿ ಕೇಳುವಂಥ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಎಷ್ಟು ಪರ್ಸೆಂಟೇಜ್ ಅಷ್ಟು ಗುಣಗಳು ನಮಗೆ ತಂದೆ ತಾಯಿಯಿಂದ ವರ್ಗಾವಣೆ ಆಗುತ್ತೆ ಅಂತಂದರೆ, ತಂದೆಯಿಂದ 50% ಅಷ್ಟು ಗುಣಗಳು, ಹಾಗೆ 50% ಅಷ್ಟು ಗುಣಗಳು ತಾಯಿಯಿಂದ ವರ್ಗಾವಣೆ ಆಗುತ್ತೆ. ತಂದೆ ಮತ್ತು ತಾಯಿಯಿಂದ ನಮಗೆ ವರ್ಗಾವಣೆ ಆಗುವಂತಹ ಗುಣಗಳು ಎಷ್ಟು ಅಂತಂದರೆ 50% ತಂದೆಯಿಂದ, 50% ತಾಯಿಯಿಂದ. ಹಾಗೆ ಅಜ್ಜ ಅಜ್ಜಿಯಿಂದ ಕೂಡ ನಮಗೆ ಗುಣಗಳು ವರ್ಗಾವಣೆ ಆಗುತ್ತೆ. ಅಜ್ಜ ಅಜ್ಜಿಯಿಂದ ಎಷ್ಟು ಪರ್ಸೆಂಟ್ ಅಷ್ಟು ಗುಣಗಳು ನಮಗೆ ವರ್ಗಾವಣೆ ಆಗುತ್ತೆ ಅಂತಂದರೆ, ಇದರಲ್ಲಿ ಹಾಫ್ ಅಂದರೆ 25% ಅಷ್ಟು, ಅಥವಾ ಇದನ್ನು ನಾವು ಫ್ರ್ಯಾಕ್ಷನಲ್ಲಿ ಹೇಳೋದಾದರೆ 1/4% ಅಷ್ಟು ಗುಣಗಳು ನಮಗೆ ಅಜ್ಜ ಅಜ್ಜಿಯಿಂದ ವರ್ಗಾವಣೆ ಆಗ್ತವೆ. ಹಾಗೆ ಮುತ್ತಜ್ಜ ಮುತ್ತಜ್ಜಿಯಿಂದ ಎಷ್ಟು ಪರ್ಸೆಂಟ್ ಅಷ್ಟು ವರ್ಗಾವಣೆ ಆಗುತ್ತೆ ನಮಗೆ ಅಂತಂದರೆ, ಇದರಲ್ಲಿ ಅರ್ಧ ಅಂತಂದರೆ 12.5% ಅಷ್ಟು, ಅಥವಾ ಇದನ್ನು ನಾವು 1/8% ಅಷ್ಟು ಗುಣಗಳು ನಮಗೆ ಮುತ್ತಜ್ಜ ಮುತ್ತಜ್ಜಿಯಿಂದ ವರ್ಗಾವಣೆ ಆಗುತ್ತೆ ಅಂತ. ಓಕೆ, ಇದಿಷ್ಟು ನೆನ್ಪಿಟ್ಕೋಬೇಕಾಗತ್ತೆ. ಇಂಪಾರ್ಟೆಂಟ್ ಆಗಿ 50% ಅಷ್ಟು ತಂದೆ ತಾಯಿಯಿಂದ ನಮಗೆ ವರ್ಗಾವಣೆ ಆಗುತ್ತೆ, ಅದರಲ್ಲಿ ಅರ್ಧ ಅಜ್ಜ ಅಜ್ಜಿಯಿಂದ ವರ್ಗಾವಣೆ ಆಗುತ್ತೆ ಅಂದರೆ ಅದು 25%. ಅದರಲ್ಲಿ ಅರ್ಧ ಅಂತಂದರೆ 12.5% ಅಷ್ಟು ಗುಣಲಕ್ಷಣಗಳು ನಮಗೆ ಮುತ್ತಜ್ಜ ಮುತ್ತಜ್ಜಿಯಿಂದ ಟ್ರಾನ್ಸ್ಫರ್ ಆಗಿರುತ್ತೆ ಅನ್ನೋದು. ಓಕೆ, ಈಗ ಕೆಲವು ಪ್ರಮುಖ ಅನುವಂಶೀಯವಾದಿಗಳು ಯಾರು ಅನ್ನೋದನ್ನು ನೋಡೋಣ. ಅನುವಂಶೀಯವಾದಿಗಳು ಅಂತಂದರೆ ಕೆಲವು ಮನೋವಿಜ್ಞಾನಿಗಳು ಏನು ಹೇಳ್ತಾರೆ ಅಂತಂದರೆ, ಒಬ್ಬ ವ್ಯಕ್ತಿಯ ಅಥವಾ ಒಂದು ಮಗುವಿನ ವಿಕಾಸಕ್ಕೆ ಕಂಪ್ಲೀಟಾಗಿ ಅನುವಂಶೀಯತೆಯೇ ಕಾರಣ ಅಂತ ಹೇಳ್ತಾರೆ. ಅಂತಂದರೆ ಒಳ್ಳೆ ಅನುವಂಶೀಯ ಗುಣಗಳು ಆ ಮಗುವಲ್ಲಿ ಇದ್ದರೆ, ಆ ವ್ಯಕ್ತಿಯಲ್ಲಿ ಇದ್ದರೆ, ಅಂತಹ ವ್ಯಕ್ತಿ ಅತ್ಯುತ್ತಮ ವ್ಯಕ್ತಿಯಾಗಿ ರೂಪುಗೊಳ್ತಾನೆ, ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ತಾನೆ ಅಂತ ಅವರು ವಾದ ಮಾಡ್ತಾರೆ. ಇವರ ಪ್ರಕಾರ ಅಂದರೆ ಅನುವಂಶೀಯವಾದಿಗಳ ಪ್ರಕಾರ, ಒಬ್ಬ ವ್ಯಕ್ತಿ ಒಳ್ಳೆಯ ಅನುವಂಶೀಯ ಗುಣಗಳನ್ನು ಹೊಂದಿದ್ದರೆ ಅವರು ಉತ್ತಮ ವ್ಯಕ್ತಿಯಾಗಿ ರೂಪುಗೊಳ್ತಾನೆ ಅಂತ. ಹಾಗೆ ಅನುವಂಶೀಯವಾಗಿ ಅವನಿಗೆ ಕೆಟ್ಟ ಗುಣಗಳು ಪಾಸ್ ಆಗಿದ್ದರೆ ಅವನು ಒಳ್ಳೆಯತನವನ್ನು ಬೆಳೆಸ್ಕೊಳ್ಳೋದಿಕ್ಕೆ ಆಗೋದಿಲ್ಲ ಅನ್ನೋದನ್ನು ಇವರು ವಾದಿಸ್ತಾರೆ. ಅಂತಹ ಪ್ರಮುಖ ಅನುವಂಶೀಯವಾದಿಗಳು ಯಾರ್ಯಾರು ಅಂತಂದರೆ, ಫ್ರಾನ್ಸಿಸ್ ಗಾಲ್ಟನ್, ಕಾರ್ಲ್ ಪಿಯರ್ಸನ್, ಮ್ಯಾಕ್ಡೂಗಲ್, ಗೊಡಾರ್ಟ್, ಇವರು ಪ್ರಮುಖ ಅನುವಂಶೀಯವಾದಿಗಳು. ಇವರು ಅನುವಂಶೀಯತೆಯೇ ಎಲ್ಲದಕ್ಕೂ ಮುಖ್ಯ, ಪ್ರಮುಖ ಅನ್ನೋದನ್ನು ಇವರು ವಾದಿಸ್ತಾರೆ. ಫ್ರಾನ್ಸಿಸ್ ಗಾಲ್ಟನ್ ಅವರು ಹೆರಿಡಿಟರಿ ಜೀನ್ಸ್ ಅನ್ನೋ ಪುಸ್ತಕವನ್ನು ಬರೆದಿದ್ದಾರೆ. ಆ ಪುಸ್ತಕದಲ್ಲಿ ಅವರು ಏನು ಹೇಳಿದ್ದಾರೆ ಅಂತಂದರೆ, ಒಬ್ಬ ಮನುಷ್ಯನಲ್ಲಿ ಡಿಫ್ರೆನ್ಸಸ್ ಯಾಕಿದ್ದಾವೆ ಅಂತಂದರೆ ಅವು ಅನುವಂಶೀಯವಾಗಿ ಬಂದಿರುವಂಥದ್ದು ಅಂತ ಇವರು ಹೇಳ್ತಾರೆ. ಇವ್ರು ಏನು ಹೇಳ್ತಾರೆ ಅಂತಂದರೆ, ಪ್ರತಿಭಾಶಾಲಿಗಳು ಯಾರು ಪ್ರತಿಭಾವಂತರಿರ್ತಾರೆ ಅವರು ಹುಟ್ಟಿನಿಂದಲೇ ಪ್ರತಿಭಾವಂತರಾಗಿರ್ತಾರೆ. ಅಂದರೆ ಅನುವಂಶೀಯವಾಗಿಯೇ ಪ್ರತಿಭಾವಂತ ಗುಣಗಳು ವರ್ಗಾವಣೆ ಆಗಿರುತ್ತವೆ ತಂದೆ ತಾಯಿಗಳಿಂದ ಅನ್ನೋದನ್ನು ಇವರು ಹೇಳ್ತಾರೆ. ಹಾಗೆ ಕಾರ್ಲ್ ಪಿಯರ್ಸನ್ ಅವರು ಏನು ಹೇಳ್ತಾರೆ ಅನುವಂಶೀಯತೆಯ ಬಗ್ಗೆ ಅಂತಂದರೆ, ಅನುವಂಶೀಯತೆ ಅನ್ನೋದು ಪರಿಸರಕ್ಕಿಂತ 7 ಪಟ್ಟು ಅಧಿಕ ಪ್ರಭಾವವನ್ನು ಬೀಳುತ್ತೆ ವಿಕಾಸದ ಮೇಲೆ ಅನ್ನೋದನ್ನು ಇವರು ಹೇಳ್ತಾರೆ. ಮ್ಯಾಕ್ ಡೂಗಲ್ ಅನ್ನೋರು ಮ್ಯಾಕ್ ಮನೆತನದ ಮೇಲೆ ಪ್ರಯೋಗ ಮಾಡಿ ಅನುವಂಶೀಯತೆಯೇ ಮುಖ್ಯ ಅಂತ ಅನ್ನೋದನ್ನು ಇವರು ವಾದ ಮಂಡಿಸ್ತಾರೆ. ಓಕೆ, ಇದರಲ್ಲಿ ಕ್ವಶನ್ ಕೇಳ್ಬೋದು, ಮ್ಯಾಕ್ ಮನೆತನದ ಮೇಲೆ ಪ್ರಯೋಗ ಮಾಡಿ ಅನುವಂಶೀಯತೆಯು ವಿಕಾಸದ ಮೇಲೆ ಅತ್ಯಂತ ಹೆಚ್ಚು ಪ್ರಭಾವ ಬೀರುತ್ತೆ ಅಂತ ಹೇಳಿದ ಮನೋವಿಜ್ಞಾನಿ ಯಾರು ಅಂತ ಕೇಳಿದಾಗ, ಅದು ಮ್ಯಾಕ್ ಡೂಗಲ್. ಇದು ಅವ್ರ ಹೆಸರಲ್ಲೇ ಅವರ ಹೆಸರಲ್ಲೇ ಈಸಿಯಾಗಿ ಅರ್ಥ ಆಗುತ್ತೆ, ಮ್ಯಾಕ್ ಅಂತ ಅವ್ರ ಹೆಸರಲ್ಲಿದೆ. ಸೊ ಮ್ಯಾಕ್ ಮನೆತನದ ಮೇಲೆ ಅವರು ಅಧ್ಯಯನ ಮಾಡಿರುವಂಥದ್ದು. ನೆಕ್ಸ್ಟ್, ಗೊಡಾರ್ಡ್ ಅನ್ನೋರು ಕಲಿಕಾಕ್ ಮನೆತನದ ಮೇಲೆ ಪ್ರಯೋಗ ನಡೆಸಿ ಅವರು ಅನುವಂಶೀಯತೆ ವಿಕಾಸದಲ್ಲಿ ಪ್ರಧಾನ ಪಾತ್ರ ವಹಿಸುತ್ತೆ ಅನ್ನೋದನ್ನು ಅವರು ಹೇಳ್ತಾರೆ. ಸೊ ಹಾಗಾಗಿ ಪ್ರಮುಖ ಅನುವಂಶೀಯವಾದಿಗಳು ಯಾರು ಅನ್ನೋದನ್ನು ನೆನ್ಪಿಟ್ಕೋಬೇಕು. ಫ್ರಾನ್ಸಿಸ್ ಗಾಲ್ಟನ್ ಅವರು, ಕಾರ್ಲ್ ಪಿಯರ್ಸನ್, ಮ್ಯಾಕ್ ಡೂಗಲ್, ಗೊಡಾರ್ಡ್, ಇವರಿಷ್ಟು ಜನ ಪ್ರಮುಖ ಅನುವಂಶೀಯವಾದಿಗಳು. ಓಕೆ, ಈ ಅನುವಂಶೀಯವಾದಿಗಳ ಹೆಸರನ್ನು ಪರಿಸರವಾದಿಗಳ ಹೆಸರು ಜೊತೆಗೆ ಮಿಕ್ಸ್ ಮಾಡಿ ಗುಂಪಿಗೆ ಸೇರಿದ ವ್ಯಕ್ತಿ ಯಾರು ಅಂತ ಕೇಳ್ಬೋದು, ಅಥವಾ ಪ್ರಮುಖ ಪರಿಸರವಾದಿ ಯಾರು ಅಥವಾ ಪ್ರಮುಖ ಅನುವಂಶೀಯವಾದಿ ಯಾರು ಅಂತ ಕೇಳ್ಬೋದು. ಸೊ ಹಾಗಾಗಿ ಅದರ ಕ್ವೆಶನ್ಸ್ಗೆ ಆನ್ಸರ್ ಮಾಡಬೇಕಾದ್ರೆ ಇವರ ಹೆಸರನ್ನು ನೆನ್ಪಿಟ್ಕೋಬೇಕಾಗುತ್ತೆ. ಓಕೆ,
ಡಿಯರ್ ಫ್ರೆಂಡ್ಸ್, ಈಗ ಅನುವಂಶೀಯತೆಯ ತತ್ವಗಳು ಯಾವುವು ಅನ್ನೋದನ್ನು ನೋಡೋಣ. ಅನುವಂಶೀಯತೆ ತತ್ವಗಳು ಅಂತಂದರೆ ಏನು, ಇವು ಏನು ಹೇಳುತ್ತೆ ಅನ್ನೋದಾದರೆ, ಅನುವಂಶೀಯತೆಯಿಂದ ಎಲ್ಲ ಮಕ್ಕಳು ಸಹ, ಒಂದೇ ತಂದೆ ತಾಯಿಯಲ್ಲಿ ಹುಟ್ಟಿರುವಂಥ ಎಲ್ಲ ಮಕ್ಕಳು ಸಹ ಒಂದೇ ಥರದ ಗುಣಲಕ್ಷಣಗಳನ್ನು ಹೊಂದಿರೋದಿಲ್ಲ. ಆ ಮಕ್ಕಳನ್ನು ನಾವು ಕಂಪೇರ್ ಮಾಡಿದಾಗ ಒಬ್ಬರು ಕುಳ್ಳಕ್ಕಿರ್ತಾರೆ, ಒಬ್ಬರು ಉದ್ದವಾಗಿರ್ತಾರೆ, ಒಬ್ಬರು ದಪ್ಪಕ್ಕಿರ್ತಾರೆ, ಒಬ್ಬರು ಸಣ್ಣಕ್ಕಿರ್ತಾರೆ. ಹಾಗೆ ಚರ್ಮದ ಬಣ್ಣವೂ ಅಷ್ಟೇ ಡಿಫ್ರೆಂಟ್ ಇರುತ್ತೆ, ಮೂಗಿನ ರಚನೆ ಆಗಿರ್ಬೋದು, ಕಣ್ಣಿನ ಬಣ್ಣ ಆಗಿರ್ಬೋದು, ಇವೆಲ್ಲವೂ ಸಹ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುತ್ತೆ ಅಣ್ಣ ತಮ್ಮಂದರಲ್ಲಿ ಅಥವಾ ಅಕ್ಕ ತಂಗಿಯರಲ್ಲಿ ಕೂಡ ಅಲ್ವಾ. ಇದಕ್ಕೆ ಕಾರಣಗಳೇನು ಅನ್ನೋದಾದರೆ, ಈಗಾಗಲೇ ನಾವು ಡಿಸ್ಕಷನ್ ಮಾಡಿರೋ ಹಾಗೆ ವರ್ಣತಂತುಗಳಲ್ಲಿ ಸಾವಿರಾರು ಗುಣಾಣುಗಳು ಇರ್ತವೆ. ಈ ಗುಣಾಣುಗಳ ವಿವಿಧ ರೀತಿಯ ಸಂಯೋಜನೆಯೇ ಈ ಡಿಫ್ರೆನ್ಸ್ಗೆ ಕಾರಣ. ಓಕೆ, ಸೊ ಹಾಗಾಗಿನೇ ಎಲ್ಲ ಮಕ್ಕಳು ಸಹ ಒಂದೇ ಥರ ಇರೋದಿಲ್ಲ. ಒಂದೇ ಥರ ದೇಹದ ರಚನೆ ಆಗಿರಬಹುದು, ಒಂದೇ ಥರದ ಚರ್ಮದ ಬಣ್ಣ ಆಗಿರ್ಬೋದು, ಒಂದೇ ಥರದ ಮೂಗಿನ ರಚನೆ ಆಗಿರ್ಬೋದು, ಇರೋದಿಲ್ಲ. ಯಾಕೆ ಅಂತಂದರೆ ವಿವಿಧ ರೀತಿಯ ಗುಣಾಣುಗಳ ಸಂಯೋಜನೆಯೇ ಇದಕ್ಕೆ ಕಾರಣ. ಓಕೆ, ಅನುವಂಶೀಯತೆಯ ತತ್ವಗಳು ಏನು ಹೇಳುತ್ತೆ ಅನ್ನೋದಾದರೆ, ಸಮಾನತೆಯ ತತ್ವ. ಕೆಲವೊಂದು ಮಕ್ಕಳು ತಂದೆ ತಾಯಿಯರನ್ನೇ ಹೋಲ್ತಾರೆ, ತಂದೆ ತಾಯಿಯಲ್ಲಿರುವಂತಹ ಎಲ್ಲ ಗುಣಗಳು ಆ ಮಕ್ಕಳಿಗೆ ವರ್ಗಾವಣೆ ಆಗಿರುತ್ತೆ. ಅಂದರೆ ತಂದೆ ತಾಯಿಯನ್ನು ಹೋಲುವಂಥದ್ದನ್ನೇ ನಾವು ಇದನ್ನು ಏನಂತ ಕರಿತೀವಿ, ಸಮಾನತೆಯ ತತ್ವ ಅಂತ ಕರಿತೀವಿ. ಭಿನ್ನತೆಯ ತತ್ವ, ಭಿನ್ನತೆಯ ತತ್ವ ಅಂತಂದರೆ ಮಕ್ಕಳು ತಂದೆ ತಾಯಿ ಅಂತ ಹೋಲೋದಿಲ್ಲ. ಓಕೆ, ಶಾರೀರಿಕವಾಗಿ ಆಗಿರಬಹುದು, ಮಾನಸಿಕವಾಗಿ ಆಗಿರ್ಬೋದು, ಸಾಮಾಜಿಕವಾಗಿ ಆಗಿರ್ಬೋದು, ಮಕ್ಕಳು ತಮ್ಮ ತಂದೆ ತಾಯಿಯನ್ನು ಹೋಲೋದಿಲ್ಲ. ಸೊ ಅದನ್ನೇ ನಾವೇನಂತ ಕರಿತೀವಿ, ಭಿನ್ನತೆಯ ತತ್ವ ಅಂತ ಕರಿತೀವಿ. ಹಾಗೆ ಇನ್ನೊಂದು ತತ್ವ ಯಾವುದು ಅಂತಂದರೆ ಸಮಾಶ್ರಯಣ ತತ್ವ. ಸಮಾಶ್ರಯಣ ತತ್ವ ಅಂತಂದರೆ ಇದರಲ್ಲಿ ತಂದೆ ತಾಯಿಗೆ ಆಪೋಸಿಟ್ ಆಗಿರೋವಂಥದ್ದು. ಫಾರ್ ಎಕ್ಸಾಂಪಲ್, ತಂದೆ ತಾಯಿ ಉದ್ದಕ್ಕಿದ್ದಾರೆ ಅಂತಂದರೆ ಮಕ್ಕಳು ಕುಳ್ಳಕ್ಕಿರೋವಂಥದ್ದು, ಅಥವಾ ತಂದೆ ತಾಯಿ ಕುಳ್ಳಕ್ಕಿದ್ದಾರೆ ಅಂದರೆ ಮಕ್ಕಳು ಉದ್ದವಾಗಿರುವಂಥದ್ದು. ಹಾಗೆ ತಂದೆ ತಾಯಿ ಪ್ರತಿಭಾವಂತರಾಗಿದ್ದರೆ ಮಕ್ಕಳು ತಮಗಿಂತ ಕಡಿಮೆ ಪ್ರತಿಭಾವಂತರಾಗಿರುವಂಥದ್ದು. ಸೊ ಈ ಥರ ಆಪೋಸಿಟ್ ಆಗಿದ್ದರೆ ಅದನ್ನು ನಾವು ಸಮಾಶ್ರಯಣ ತತ್ವ ಅಂತ ಕರಿತೀವಿ. ಸೊ ಅನುವಂಶೀಯತೆಯ ತತ್ವಗಳು ಯಾವ್ಯಾವು, ಸೊ ಅನುವಂಶೀಯತೆಯ ತತ್ವಗಳು ಯಾವ್ಯಾವು ಅಂದರೆ ಸಮಾನತೆಯ ತತ್ವ, ಇಲ್ಲಿ ಮಕ್ಕಳು ತಂದೆ ತಾಯಿ ಥರನೇ ಇರ್ತಾರೆ, ಸೇಮ್ ಹಾಗೆ ಇರ್ತಾರೆ. ಭಿನ್ನತೆಯ ತತ್ವ ಅಂತಂದರೆ ಇಲ್ಲಿ ತಂದೆ ತಾಯಿ ಥರ ಇರೋದಿಲ್ಲ, ಅವರು ತಮ್ಮ ತಂದೆ ತಾಯಿಯನ್ನು ಹೋಲೋದಿಲ್ಲ, ಅದನ್ನೇ ನಾವು ಭಿನ್ನತೆಯ ತತ್ವ ಅಂತೀವಿ. ಸಮಾಶ್ರಯಣ ತತ್ವ ಅಂದರೆ ತಂದೆ ತಾಯಿಗೆ ಅಪೋಸಿಟ್ ಆಗಿರೋವಂಥದ್ದು, ಅಂದರೆ ತಂದೆ ತಾಯಿ ಪ್ರತಿಭಾವಂತರಾಗಿದ್ದರೆ ಅದಕ್ಕೆ ಅಪೋಸಿಟ್ ಆಗಿ ಮಕ್ಕಳು ಪ್ರತಿಭಾವಂತರಾಗಿಲ್ಲದೇ ಇರೋವಂಥದ್ದನ್ನು ಸಮಾಶ್ರಯಣ ತತ್ವ ಅಂತ ಕರಿತೀವಿ. ಓಕೆ ಡಿಯರ್ ಫ್ರೆಂಡ್ಸ್, ಇಷ್ಟೊತ್ತು ನಾವು ಅನುವಂಶೀಯತೆ ಹೇಗೆ ವಿಕಾಸದ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದನ್ನು ತಿಳ್ಕೊಂಡ್ವಿ. ಈಗ ಪರಿಸರ ಅಂತಂದರೆ ಏನು, ಪರಿಸರ ಹೇಗೆ ಒಬ್ಬ ವ್ಯಕ್ತಿಯ ವಿಕಾಸದ ಮೇಲೆ, ವರ್ತನೆಯ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದನ್ನು ನೋಡೋಣ. ಪರಿಸರ ಅಂತಂದರೆ ಏನು, ಫಸ್ಟ್ ಆಫ್ ಆಲ್ ಪರಿಸರ ಅಂತಂದರೆ ಬಾಹ್ಯವಾಗಿ ಪ್ರಭಾವ ಬೀರುವಂತಹ ಎಲ್ಲ ಅಂಶಗಳನ್ನು ನಾವು ಪರಿಸರ ಅಂತ ಕರಿತೀವಿ. ಬಾಹ್ಯವಾಗಿ ಅಂತಂದರೆ ಯಾವೆಲ್ಲ ಗುಣಲಕ್ಷಣಗಳನ್ನು ನಾವು ಅನುವಂಶೀಯವಾಗಿ ಪಡೆದಿರ್ತೀವಿ, ಆ ಗುಣಗಳನ್ನು ಹೊರತುಪಡಿಸಿ ಬೇರೆಲ್ಲ ಗುಣಗಳು ನಮಗೆ ಬರುವಂಥದ್ದು ಎಲ್ಲಿಂದ ಅಂತಂದರೆ ಪರಿಸರದಿಂದನೇ ಬರುವಂಥದ್ದು. ಓಕೆ, ಸೊ ಮನುಷ್ಯನಲ್ಲಿ ಯಾವುದೇ ಗುಣ ಇದೆ ಅಂತಂದರೆ, ಯಾವುದೇ ಒಂದು ಗುಣಲಕ್ಷಣ ಇದೆ ಅಂತಂದರೆ ಅದು ನಮಗೆ ಅನುವಂಶೀಯತೆಯಿಂದ ಬಂದಿರುತ್ತೆ, ಇಲ್ಲದೇ ಇದ್ದರೆ ಪರಿಸರದಿಂದ ಬಂದಿರುತ್ತೆ. ಸೊ ಹಾಗಾಗಿ ನಾವು ವ್ಯಕ್ತಿತ್ವವನ್ನು ಏನಂತ ಹೇಳ್ಬೋದು, ವ್ಯಕ್ತಿತ್ವ ಅಥವಾ ಪರ್ಸ್ನಾಲಿಟಿನ ಏನಂತ ಹೇಳ್ಬೋದು, ಪ್ರಾಡಕ್ಟ್ ಆಫ್ ಅನುವಂಶೀಯತೆ ಮತ್ತು ಪರಿಸರ, ಪ್ರಾಡಕ್ಟ್ ಆಫ್ ಹೆರಿಡಿಟಿ ಆ್ಯಂಡ್ ಎನ್ವೈರನ್ಮೆಂಟ್ ಅಂತ ನಾವು ಸೂಚಿಸ್ಬೋದು. ಸೊ ಹೆರಿಡಿಟಿ ಇಂಟು ಎನ್ವೈರನ್ಮೆಂಟ್ ಅಂತ ತಿಳಿಸ್ಬೋದು. ಅಂದರೆ ಒಬ್ಬ ವ್ಯಕ್ತಿಯಲ್ಲಿ ಏನೆಲ್ಲ ಗುಣಗಳಿದ್ದಾವೆ ಅವೆಲ್ಲ ಕೂಡ ನಮಗೆ ಬಂದಿರೋದು ಎಲ್ಲಿಂದ ಅಂತಂದರೆ, ಒಂದು ಹೆರಿಡಿಟಿಯಾಗಿ ಬಂದಿರುತ್ತೆ, ಮತ್ತೊಂದು ಎನ್ವೈರನ್ಮೆಂಟಿಂದ ಬಂದಿರುತ್ತೆ. ಓಕೆ, ಪರಿಸರ ಅಂತಂದರೆ ಅನುವಂಶೀಯವಾಗಿ ಏನೆಲ್ಲ ಗುಣಗಳು ಬಂದಿರ್ತವೆ ಆ ಎಲ್ಲ ಗುಣಗಳನ್ನು ಹೊರತುಪಡಿಸಿ ಬಾಹ್ಯವಾಗಿ ಪ್ರಭಾವ ಬೀರುವ ಎಲ್ಲ ಅಂಶಗಳನ್ನು ನಾವು ಪರಿಸರ ಅಂತ ಕರಿತೀವಿ. ಈ ಪರಿಸರದಲ್ಲಿ ನಾವು ಸೇವಿಸುವಂಥ ಆಹಾರ ಇರಬಹುದು, ವಿಹಾರ, ವಿಚಾರ, ನೆರೆಹೊರೆಯವರು, ಸ್ನೇಹಿತರು, ಪುಸ್ತಕ, ಸಂಸ್ಕೃತಿ, ವಾಯುಗುಣ, ಇವೆಲ್ಲವೂ ಕೂಡ ಸೇರಿದೆ. ಸೊ ಇದರಲ್ಲಿ ನಮ್ಮ ಮೇಲೆ ಪ್ರಭಾವ ಬೀರುವಂತಹ ಭೌತಿಕ ಪರಿಸರ ಯಾವುದ್ಯಾವುದು ಅಂತ ನೋಡಿದ್ರೆ, ಜನನ ಪೂರ್ವದಲ್ಲೇ ಮಗು ಗರ್ಭದಲ್ಲಿರಬೇಕಾದ್ರೇ ಕೆಲವೊಂದು ಅಂಶಗಳು ಮಗುವಿನ ಮೇಲೆ ಪ್ರಭಾವ ಬೀರುತ್ತೆ. ಅದು ಯಾವುದ್ಯಾವುದು ಅಂತಂದರೆ, ತಾಯಿ ಗರ್ಭಧಾರಣ ಅವಧಿಯಲ್ಲಿ ತೆಗೆದುಕೊಳ್ಳುವಂತಹ ಆಹಾರ ಆಗಿರಬಹುದು, ಔಷಧಗಳಾಗಿರಬಹುದು, ತಾಯಿಯ ಮನಸ್ಥಿತಿ ಆಗಿರಬಹುದು. ಹಾಗೆ ಆ ತಾಯಿ ಯಾವುದಾದ್ರೂ ಕಾಯಿಲೆಯಿಂದ ನರಳಿದರೆ ಅದರ ಪ್ರಭಾವ ಕೂಡ ಮಗುವಿನ ಮೇಲೆ ಬೀರುತ್ತೆ. ಹಾಗೆ ಜನನಾನಂತರ ಯಾವ ಪ್ರಭಾವಗಳು ಬೀರ್ತವೆ ಅಂತಂದರೆ, ಹವಾಗುಣ ಆಗಿರಬಹುದು, ಮನೆಯಲ್ಲಿರುವಂತಹ ವಾತಾವರಣ, ಭೌಗೋಳಿಕ ಪರಿಸರ, ಮನೆಯಲ್ಲಿ ಆಹಾರ, ಉಪಚಾರ, ಕತ್ತಲೆ, ಹವಾಗುಣ, ಇವೆಲ್ಲವೂ ಸಹ ಭೌತಿಕ ಪರಿಸರ ಅಂತ ಕರಿತೀವಿ. ಭೌತಿಕ ಪರಿಸರಗಳು ಯಾವ್ಯಾವು ಅಂತಂದರೆ, ಭೌತಿಕ ಪರಿಸರ ಮಕ್ಕಳ ಬೌದ್ಧಿಕ ವಿಕಾಸಕ್ಕೆ ಅಂದರೆ ಮಾನಸಿಕ ವಿಕಾಸಕ್ಕೆ ಸಹಾಯ ಆಗುವಂತಹ ಎಲ್ಲ ಪರಿಸರವನ್ನು ನಾವು ಬೌದ್ಧಿಕ ಪರಿಸರ ಅಂತ ಕರಿತೀವಿ. ಮಾನಸಿಕ ಅಂತಂದರೆ ಅವರ ನಾಲೆಡ್ಜನ್ನು, ಜ್ಞಾನವನ್ನು ಇಂಪ್ರೂವ್ ಮಾಡೋಕ್ಕಾಗುವಂತಹ ಪರಿಸರಗಳು ಯಾವ್ಯಾವು, ಜ್ಞಾನವನ್ನು ಇಂಪ್ರೂವ್ ಮಾಡುವಂತಹದ್ದು ಅಂತಂದರೆ ಒಂದು ಲೈಬ್ರರಿ ಆಗಿರಬಹುದು, ಪ್ರಯೋಗಶಾಲೆಗಳಾಗಿರಬಹುದು, ಪಠ್ಯಪುಸ್ತಕಗಳು, ಸಹಪಠ್ಯ ಚಟುವಟಿಕೆಗಳು,
ಟೆಕ್ಸ್ಟ್ ಬುಕ್ಸು, ಗೇಮ್ಸು ಇವೆಲ್ಲನೂ ಸಹ ಪರಿಸರ ಅಂತಲೇ ಹೇಳ್ಬೋದು. ಇವುಗಳಿಂದ ಮಕ್ಕಳ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ, ಮಾನಸಿಕವಾಗಿ ಮಕ್ಕಳು ಇಂಪ್ರೂವ್ ಆಗ್ತಾರೆ. ಇದನ್ನೇ ನಾವು ಬೌದ್ಧಿಕ ಪರಿಸರ ಅಂತ ಹೇಳ್ತೀವಿ. ಹಾಗೆ ಮಗುವಿನ ಬೌದ್ಧಿಕ ಬೆಳವಣಿಗೆಗೆ ಮನೆಯಲ್ಲೂ ಸಹ ತಂದೆ ತಾಯಿಯಾದವರು ಮನೆಯಲ್ಲೂ ಸಹ ಉತ್ತಮವಾದ ಬೌದ್ಧಿಕ ಪರಿಸರವನ್ನು ಒದಗಿಸಬೇಕಾಗತ್ತೆ. ಓಕೆ, ಹಾಗೆ ಶಾಲೆಗಳಲ್ಲಾದರೆ ಸೆಮಿನಾರ್, ವಸ್ತು ಸಂಗ್ರಹಾಲಯಗಳು, ನಾಟಕಗಳು, ಮನೋರಂಜನೆ, ಚರ್ಚಾ ಸ್ಪರ್ಧೆ, ರಸಪ್ರಶ್ನೆ ಕಾರ್ಯಕ್ರಮಗಳು, ಇಂತಹ ಕಾಂಪಿಟೇಷನ್ಸಿಂದ ಮಕ್ಕಳ ನಾವು ಮಾನಸಿಕವಾಗಿ ಬೆಳವಣಿಗೆಯನ್ನು ಕಾಣಬಹುದು. ಮಾನಸಿಕವಾಗಿ ಮಕ್ಕಳಲ್ಲಿ ವಿಕಾಸ ಕಂಡುಬರುತ್ತೆ. ಓಕೆ, ಸೊ ಹಾಗಾಗಿ ಇದನ್ನು ನಾವೇನಂತ ಕರಿತೀವಿ, ಬೌದ್ಧಿಕ ಪರಿಸರ ಅಂತ ಕರಿತೀವಿ. ಹಾಗೆ ಸಾಮಾಜಿಕ ಪರಿಸರ, ಸಾಮಾಜಿಕ ಪರಿಸರ ಅಂತಂದರೆ ಏನು, ಮಕ್ಕಳು ಉತ್ತಮವಾಗಿ ಬೇರೆ ಮಕ್ಕಳೊಂದಿಗೆ ಬೆರೆಯೋ ಹಾಗಾಗಬೇಕು, ಬೇರೆ ಮಕ್ಕಳೊಂದಿಗೆ ಬೆರೆಯೋ ಹಾಗಾಗಬೇಕು. ಸೊ ಅದನ್ನೇ ನಾವೇನಂತ ಹೇಳ್ತೀವಿ, ಸಾಮಾಜಿಕ ಪರಿಸರ ಅಂತ ಕರಿತೀವಿ. ಸಾಮಾಜಿಕ ಪರಿಸರಗಳು ಚೆನ್ನಾಗಿರಬೇಕು ಅಂತಂದರೆ ಕುಟುಂಬದ ವಾತಾವರಣ ಚೆನ್ನಾಗಿರಬೇಕು, ಮಗು ವ್ಯವಹರಿಸುವಂತಹ ಶಾಲೆ ಚೆನ್ನಾಗಿರಬೇಕು, ಮಗು ಸುತ್ತಮುತ್ತಲಿನ ಮಕ್ಕಳು, ನೆರೆಹೊರೆಯವರು ಇವರು ಕೂಡ ಸರಿ ಚೆನ್ನಾಗಿರಬೇಕು, ಸಮವಯಸ್ಕರ ಗುಂಪು ಏನಿದೆ ಇದು ಕೂಡ ಚೆನ್ನಾಗಿರಬೇಕು ಅಂತಂದರೆ ಒಳ್ಳೆಯ ಪರಿಸರವನ್ನು ನಾವು ಒದಗಿಸಿದಂಗೆ ಆಗುತ್ತೆ. ಓಕೆ, ಸಮುದಾಯ ಚೆನ್ನಾಗಿರಬೇಕು, ಇದಿಷ್ಟು ಕೂಡ ಸಾಮಾಜಿಕ ಪರಿಸರ ಅಂತ ಹೇಳ್ತೀವಿ. ಮಕ್ಕಳ ಸಾಮಾಜಿಕ ವಿಕಾಸಕ್ಕೆ ಇವಿಷ್ಟು ಸಹ ಸಹಾಯಕವಾಗುವಂಥದ್ದು. ಸೊ ಇವಿಷ್ಟು ಅಂಶಗಳನ್ನು ನಾವು ಪರಿಸರ ಅಂತ ಕರಿತೀವಿ. ಸೊ ಪರಿಸರದಿಂದ ಮಕ್ಕಳಲ್ಲಿರುವಂತಹ ಗುಣಗಳನ್ನು, ಸಾಮರ್ಥ್ಯಗಳನ್ನು, ಅಭಿರುಚಿಗಳನ್ನು ಬೆಳೆಯಿಸೋದಕ್ಕೆ ಹಾಗೆ ಉಳಿಸೋದಕ್ಕೆ ಸಹಾಯ ಆಗುತ್ತೆ. ಮಕ್ಕಳಲ್ಲಿ ಕೆಟ್ಟ ಗುಣಗಳೇನಾದರೂ ಇದ್ದರೆ ಆ ಮಕ್ಕಳಿಗೆ ಸರಿಯಾದ ಮಾರ್ಗದರ್ಶನ ನೀಡೋದ್ರಿಂದ, ಸರಿಯಾದ ಪರಿಸರವನ್ನು ಒದಗಿಸೋದ್ರಿಂದ ನಾವೇನು ಮಾಡ್ಬೋದು, ಆ ಕೆಟ್ಟ ಗುಣಗಳನ್ನು ದೂರ ಮಾಡಬಹುದು. ಹಾಗೆ ಸಾಮರ್ಥ್ಯಗಳು, ಮಕ್ಕಳಲ್ಲಿ ಇರುವಂತಹ ಸಾಮರ್ಥ್ಯಗಳನ್ನು, ಈಗ ಮಕ್ಕಳು ಹ್ಯಾಂಡ್ ರೈಟಿಂಗ್ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿದೆ ಅಂತ ಇಟ್ಕೊಳ್ಳಿ, ಅಂಥ ಮಕ್ಕಳಿಗೆ ನಾವೇನು ಮಾಡ್ಬೋದು, ತರಬೇತಿಯನ್ನು ಕೊಟ್ಟು, ಒಳ್ಳೆಯ ತರಬೇತಿಯನ್ನು ಕೊಟ್ಟು ಆ ಮಗುವಿಗೆ ನಾವು ಆ ಸಾಮರ್ಥ್ಯವನ್ನು ಇಂಪ್ರೂವ್ ಮಾಡ್ಬೋದು. ಹಾಗೆ ಮಗು ಯಾವುದೋ ಒಂದು ಆಟದಲ್ಲಿ ಚೆನ್ನಾಗಿ ಆಡ್ತಾ ಇದೆ ಅಂತಂದರೆ ಶಿಕ್ಷಕರಾದವರು ನಾವು, ಹಾಗೆ ಪೋಷಕರು ಮಕ್ಕಳಿಗೆ ಏನು ಮಾಡಬೇಕು, ಮಕ್ಕಳಲ್ಲಿರುವಂತಹ ಸಾಮರ್ಥ್ಯವನ್ನು ಕಂಡು, ಆ ಸಾಮರ್ಥ್ಯವನ್ನು ಬೆಳೆಸೋದಕ್ಕೆ ಉತ್ತಮ ಪರಿಸರವನ್ನು ನಾವು ಒದಗಿಸ್ಕೊಟ್ರೆ ಮಕ್ಕಳಲ್ಲಿರುವಂತಹ ಸಾಮರ್ಥ್ಯವನ್ನು ಇಂಪ್ರೂವ್ ಮಾಡ್ಬೋದು. ಹಾಗೆ ಅಭಿರುಚಿ, ಮಕ್ಕಳಲ್ಲಿ ಒಳ್ಳೆಯ ಅಭಿರುಚಿಗಳು, ಪುಸ್ತಕ ಓದುವಂತಹ ಅಭಿರುಚಿ ಆಗಿರಬಹುದು, ಹಾಡುವಂತಹ ಅಭಿರುಚಿ ಇರಬಹುದು, ನೃತ್ಯ ಮಾಡುವಂಥದ್ದು, ಈ ಥರ ಒಳ್ಳೆಯ ಒಳ್ಳೆಯ ಅಭಿರುಚಿಗಳನ್ನು ಬೆಳೆಸೋದಕ್ಕೂ ಸಹ ಉತ್ತಮ ಪರಿಸರ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಮಕ್ಕಳಿಗೆ ನಾವು ಒಳ್ಳೆಯ ಪರಿಸರವನ್ನು ಒದಗಿಸಿಕೊಡೋದ್ರಿಂದ ಮಕ್ಕಳು ಉತ್ತಮವಾಗಿ ಬೆಳವಣಿಗೆಯನ್ನು ಕಾಣ್ತಾರೆ, ಉತ್ತಮ ವಿಕಾಸವನ್ನು ಕಾಣ್ತಾರೆ ಅಂತ ಹೇಳ್ಬೋದು. ಓಕೆ, ಈಗ ಪ್ರಮುಖ ಪರಿಸರವಾದಿಗಳು ಯಾರು ಅಂತ ನೋಡೋಣ. ಪರಿಸರವಾದಿಗಳು ಏನಂತ ಹೇಳ್ತಾರೆ ಅಂತಂದರೆ, ಒಬ್ಬ ವ್ಯಕ್ತಿಯ ವಿಕಾಸ ಆಗಬೇಕು ಅಂತಂದರೆ ಆತನ ಮೇಲೆ ಪರಿಸರದ ಪ್ರಭಾವ ಹೆಚ್ಚಾಗಿರುತ್ತೆ ಅಂತ ಇವರು ವಾದಿಸ್ತಾರೆ. ಅಂಥವ್ರು ಯಾರ್ಯಾರು ಅಂದರೆ, ವುಡ್ವರ್ತ್, ಲೆಮಾರ್ಕ್, ಗೋರ್ಡಾನ್, ಫ್ರಾನ್ಸ್ ಅವಿರಾನ್, ವ್ಯಾಟ್ಸನ್, ಇವರೆಲ್ಲರೂ ಸಹ ಪ್ರಮುಖ ಮನೋವಿಜ್ಞಾನಿಗಳು. ಇವರು ಏನನ್ನು, ಯಾವುದನ್ನು ವಾದಿಸ್ತಾರೆ ಅಂತಂದರೆ, ಒಬ್ಬ ವ್ಯಕ್ತಿಯ, ಒಬ್ಬ ಮಗುವಿನ ವಿಕಾಸದ ಮೇಲೆ ಪರಿಸರದ ಪ್ರಭಾವ ಅತ್ಯಂತ ಹೆಚ್ಚಾಗಿರುತ್ತೆ ಅನ್ನೋದನ್ನು ಇವರು ವಾದಿಸ್ತಾರೆ. ಓಕೆ, ಅದರಲ್ಲೂ ಅವರು ಕೆಲವೊಂದು ಸಮೀಕ್ಷೆಗಳನ್ನು ಕೈಗೊಳ್ತಾರೆ, ಆ ಸಮೀಕ್ಷೆಗಳ ಮೂಲಕ ಅವರು ಈ ವಾದವನ್ನು ಮಂಡಿಸ್ತಾರೆ, ಈ ವಾದವನ್ನು ಪ್ರೂವ್ ಮಾಡ್ತಾರೆ. ಓಕೆ, ಸೊ ಆ ಥರ ಸಮೀಕ್ಷೆಗಳು ಯಾವ್ಯಾವು ಅಂತಂದರೆ, ಗೋರ್ಡಾನ್ ಸಮೀಕ್ಷೆ, ಯಾರ ಮೇಲೆ ಅವರು ಸಮೀಕ್ಷೆ ಮಾಡೋದು ಅಂತಂದರೆ, ದೋಣಿ ಮತ್ತು ಜಿಪ್ಸಿ ಜನಾಂಗದ ಮೇಲೆ ಅವರು ಸಮೀಕ್ಷೆಯನ್ನು ನಡೆಸಿ ಅವರಲ್ಲಿರುವಂತಹ ಅನುವಂಶೀಯತೆ ಹಾಗೂ ಅವರಿಗೆ ಸಿಗುವಂತಹ ಪರಿಸರವನ್ನು ಗಮನಿಸಿ ಅವರೇನು ಹೇಳ್ತಾರೆ ಅಂತಂದರೆ, ಅವರ ವಿಕಾಸದ ಮೇಲೆ ಪರಿಸರದ ಪ್ರಭಾವ ಹೆಚ್ಚಾಗಿದೆ ಅನುವಂಶೀಯತೆಗಿಂತ ಅನ್ನೋದನ್ನು ಅವರು ಪ್ರೂವ್ ಮಾಡ್ತಾರೆ. ಫ್ರಾನ್ಸ್ ಅವಿರಾನ್ ಅವರು ಅಮಲ ಮತ್ತು ಕಮಲ ಅನ್ನೋ ಅವಳಿ ಜವಳಿ ಮಕ್ಕಳ ಮೇಲೆ ಪ್ರಯೋಗವನ್ನು ಮಾಡ್ತಾರೆ. ಏನೋದು ಅಂತಂದರೆ, ಇದರಲ್ಲಿ ಒಬ್ಬರು ಆಕಸ್ಮಿಕವಾಗಿ ತಪ್ಪಿ ಹೋಗಿ ಒಬ್ಬರು ತೋಳಗಳ ಗುಂಪಲ್ಲಿ ಸೇರ್ಕೊಳ್ತಾರೆ. ತೋಳಗಳ ಗುಂಪಲ್ಲಿ ಸೇರ್ಕೊಂಡಂತಹ ಮಗು ತೋಳಗಳ ಥರನೇ ಬಿಹೇವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅಂದರೆ ತೋಳದ ಥರನೇ ವರ್ತನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಆಗ ಅವ್ರೇನು ಹೇಳ್ತಾರೆ, ಅಮಲ ಮತ್ತು ಕಮಲ ಅನ್ನೋರು ಅವಳಿ ಜವಳಿ ಮಕ್ಕಳು, ಅಂದರೆ ಅನುವಂಶೀಯವಾಗಿ ಸೇಮ್ ಗುಣಗಳು ಇಬ್ಬರಲ್ಲೂ ಇರ್ತವೆ. ಅದರಲ್ಲಿ ಒಂದು ಮಗು ತೋಳದ ಗುಂಪನ್ನು ಸೇರ್ಕೊಂಡ್ಮೇಲೆ ಆ ತೋಳಗಳು ಹೇಗೆ ವರ್ತನೆಯನ್ನು ಮಾಡ್ತಾ ಇರ್ತೋ ಅದೇ ವರ್ತನೆಯನ್ನು ಈ ಮಗು ಕಲಿಯುತ್ತೆ. ಅಂದರೆ ಆ ಮಗುವಿನ ಮೇಲೆ ಪರಿಸರದ ಪ್ರಭಾವ ಜಾಸ್ತಿ ಇದೆ, ಅನುವಂಶೀಯ ಪ್ರಭಾವ ಇಲ್ಲ ಅನ್ನೋದನ್ನು ಇವರು ಪ್ರೂವ್ ಮಾಡ್ತಾರೆ. ಹಾಗೆ ಪ್ರಮುಖ ಮನೋವಿಜ್ಞಾನಿಯಾದ ವ್ಯಾಟ್ಸನ್ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಏನು ಆ ಸ್ಟೇಟ್ಮೆಂಟ್ ಅಂತಂದರೆ, ಆರೋಗ್ಯಕರವಾದ ಮಕ್ಕಳನ್ನು ಕೊಡಿ, ನಾನು ಆ ಮಕ್ಕಳನ್ನು ಅನುವಂಶೀಯತೆ ಪರಿಗಣಿಸದೆ ಅವರನ್ನು ಏನಾಗಬೇಕೆಂದು ಬಯಸುತ್ತೀರೋ ಹಾಗೆ ಮಾಡುತ್ತೇನೆ ಅಂತ. ಈ ಸ್ಟೇಟ್ಮೆಂಟ್ ತುಂಬ ಇಂಪಾರ್ಟೆಂಟ್, ಪ್ರೀವಿಯಸ್ ಇಯರ್ ಎಕ್ಸಾಮಲ್ಲಿ ಅರೈಸ್ ಆಗಿತ್ತು ಈ ಥರ. ಇದು ಸ್ಟೇಟ್ಮೆಂಟನ್ನು ಕೊಟ್ಬಿಟ್ಟು ಈ ಸ್ಟೇಟ್ಮೆಂಟ್ ಹೇಳಿದ ಮನೋವಿಜ್ಞಾನಿ ಯಾರು ಅಂತ ಕೇಳ್ಬೋದು. ಅಂದರೆ ವ್ಯಾಟ್ಸನ್ ಅವರು ಏನು ಹೇಳ್ತಾರೆ ಅಂತಂದರೆ, ಇಬ್ಬರು ಮಕ್ಕಳನ್ನು ನನಗೆ ಕೊಟ್ಟರೆ ಅವರು ಯಾವುದೇ ಅನುವಂಶೀಯ ಗುಣಗಳನ್ನು ಹೊಂದಿರಲಿ, ಅವರಿಗೆ ಉತ್ತಮ ಪರಿಸರವನ್ನು ಕೊಡೋದ್ರ ಮೂಲಕ ನಾನು ಆ ಮಗು ಏನಾಗಬೇಕು ಅಂತ ಅಂದ್ಕೊಳ್ತಿರೋ ಅದೇ ಥರ ನಾನು ಮಾಡ್ತೀನಿ ಅನ್ನೋದನ್ನು ಅವರು ಹೇಳ್ತಾರೆ. ಅಂತಂದರೆ ಈ ಸ್ಟೇಟ್ಮೆಂಟಿಂದ ಅವರು ಪರಿಸರಕ್ಕೆ ಎಷ್ಟು
ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ರು ಅನ್ನೋದನ್ನು ಇಲ್ಲಿ ಅರ್ಥ ಆಗುತ್ತೆ. ಓಕೆ, ಹಾಗೆ ಕುವೆಂಪು ಅವರು ಸಹ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಏನದು ಅಂದರೆ, ಪರಿಸರ ಮಹಾತ್ಮನನ್ನು ದುರಾತ್ಮನನ್ನಾಗಿಸಬಹುದು, ದುರಾತ್ಮನನ್ನು ಮಹಾತ್ಮನನ್ನಾಗಿಸಬಹುದು ಅಂತ. ಸೊ ಈ ಪರಿಸರವಾದಿಗಳು ಏನು ಹೇಳ್ತಾರೆ ಅಂತಂದರೆ, ಒಂದು ಮಗುವಿನ ವಿಕಾಸದಲ್ಲಿ, ಒಬ್ಬ ವ್ಯಕ್ತಿಯ ವಿಕಾಸದಲ್ಲಿ ಪರಿಸರ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಅವರಲ್ಲಿ ಯಾವುದೇ ರೀತಿಯ ಅನುವಂಶೀಯ ಗುಣಗಳಿರಲಿ, ಅವರಿಗೆ ಉತ್ತಮ ಪರಿಸರವನ್ನು ನಾವು ಒದಗಿಸಿಕೊಟ್ರೆ ಅವರಿಗೆ ನಾವು ಅಂದುಕೊಂಡ ಹಾಗೆ ಅಥವಾ ನಮಗೆ ಬೇಕಾದ ರೀತಿಯಲ್ಲಿ, ನಮಗೆ ಅಪೇಕ್ಷಿತ ರೀತಿಯಲ್ಲಿ ಅವರಲ್ಲಿ ವರ್ತನೆಯನ್ನು ಕಾಣಬಹುದು, ಅವರಲ್ಲಿ ವಿಕಾಸವನ್ನು ಉಂಟು ಮಾಡಬಹುದು ಅನ್ನೋದನ್ನು ಇವರು ಹೇಳ್ತಾರೆ. ಡಿಯರ್ ಫ್ರೆಂಡ್ಸ್, ಇಷ್ಟೊತ್ತು ನಾವು ಮಗುವಿನ ವಿಕಾಸದ ಮೇಲೆ ಅನುವಂಶೀಯ ಹೇಗೆ ಪ್ರಭಾವ ಬೀರುತ್ತೆ, ಹಾಗೆ ಪರಿಸರ ಹೇಗೆ ಪ್ರಭಾವ ಬೀರುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಂಡ್ವಿ. ಇದರಿಂದ ನಮಗೇನು ಪ್ರಯೋಜನ, ಶಿಕ್ಷಕರಾಗುವ ನಮಗೆ ಏನು ಪ್ರಯೋಜನ ಅನ್ನೋದಾದರೆ, ಇದರ ಶೈಕ್ಷಣಿಕ ಅನ್ವಯ ಏನು ಅನ್ನೋದಾದರೆ, ಶಿಕ್ಷಕರಾಗಬೇಕಾಗಿರುವಂಥ ನಾವು ಪರಿಸರವಾದಿಗಳ ಪರವಾಗಲಿ ಅಥವಾ ಅನುವಂಶೀಯವಾದಿಗಳ ಪರವಾಗಲಿ ವಹಿಸಬೇಕಾದ ಅವಶ್ಯಕತೆ ಇಲ್ಲ. ನಮ್ಮ ಗುರಿ ಏನಾಗಿರಬೇಕು ಅಂತಂದರೆ, ಒಂದು ಮಗುವಿನ ಸರ್ವಾಂಗೀಣ ಅಭಿವೃದ್ಧಿ, ಸರ್ವಾಂಗೀಣ ವ್ಯಕ್ತಿತ್ವ ವಿಕಾಸ ಅನ್ನೋದು ನಮ್ಮ ಗುರಿ ಆಗಿರಬೇಕು. ಹಾಗಾಗಿ ನಾವು ಒಂದು ವಿಷಯವನ್ನು ಅರ್ಥ ಮಾಡ್ಕೋಬೇಕು, ಒಂದು ಮಗುವಿನಲ್ಲಿರುವಂತಹ ಗುಣಗಳನ್ನು, ಅದು ಅನುವಂಶೀಯ ಆಗಿರಲಿ ಅಥವಾ ಪರಿಸರದ ಪ್ರಭಾವದಿಂದ ಆಗಿರಲಿ, ಅವೆರಡನ್ನು ನಾವು ಬೇರ್ಪಡಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಅನುವಂಶೀಯ ಹೇಗೆ ಪ್ರಭಾವ ಬೀರುತ್ತೋ ಹಾಗೆ ಪರಿಸರ ಕೂಡ ಪ್ರಭಾವ ಬೀರುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಇದರಿಂದ ನಾವೇನು ಮಾಡಬೇಕು ಅಂತಂದರೆ, ಮಗುವಿನಲ್ಲಿರುವಂತಹ ಉತ್ತಮ ಗುಣಗಳನ್ನು ಪ್ರೋತ್ಸಾಹಿಸಬೇಕು, ಹಾಗೆ ಕೆಟ್ಟ ಗುಣಗಳನ್ನು ಬೆಳೆಯದಂತೆ ನೋಡ್ಕೊಳ್ಬೇಕು. ಹಾಗೆ ಪರಿಸರ ಅನ್ನೋದು ಅತ್ಯುತ್ತಮ ಪ್ರಭಾವವನ್ನು ಬೀರುತ್ತೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ನಾವು ತರಗತಿಯ ಒಳಗೆ, ತರಗತಿಯ ಹೊರಗೆ, ಹಾಗೆ ಶಾಲೆಯ ಹೊರಗೆ ನಾವು ಏನು ಮಾಡಬೇಕು, ಉತ್ತಮವಾದ ವಾತಾವರಣವನ್ನು ಮಗುವಿಗೆ ಒದಗಿಸ್ಕೊಡ್ಬೇಕಾಗತ್ತೆ. ಅದು ಭೌತಿಕವಾಗಿ ಆಗಲಿ, ಬೌದ್ಧಿಕವಾಗಿ ಆಗಲಿ, ಸಾಮಾಜಿಕವಾಗಿ ಆಗಲಿ, ಉತ್ತಮ ಪರಿಸರವನ್ನು ನಾವು ಒದಗಿಸಿದ್ದೇ ಆದಲ್ಲಿ ಎಲ್ಲ ಮಕ್ಕಳಲ್ಲೂ ಸಹ ನಾವು ಉತ್ತಮ ವ್ಯಕ್ತಿತ್ವವನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಮಾಡೋದ್ರಿಂದ ನಾವು ಮಗುವಿನ ಸರ್ವತೋಮುಖ ಅಭಿವೃದ್ಧಿಯನ್ನು ಕಾಣಬಹುದಾಗಿದೆ, ಸರ್ವಾಂಗೀಣ ವಿಕಾಸವನ್ನು ನಾವು ಕಾಣಬಹುದಾಗಿದೆ. ಸೊ ಇದರಿಂದ ನಾವೇನು ಮಾಡಬೇಕು, ಮಗುವಿಗೆ ಒಳ್ಳೆಯ ವಾತಾವರಣವನ್ನು, ಒಳ್ಳೆಯ ಪರಿಸರವನ್ನು ಒದಗಿಸೋದಕ್ಕೆ ನಾವು ಪ್ರಯತ್ನ ಪಡಬೇಕಾಗತ್ತೆ. ಓಕೆ ಡಿಯರ್ ಫ್ರೆಂಡ್ಸ್, ಇವತ್ತಿನ ಕ್ಲಾಸ್ ತಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಯೂಸ್ಫುಲ್ ಆಗಿದೆ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.